ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂತದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಪಂಡಿತ್ ರಾಘವೇಂದ್ರ ಭಟ್ ಗುರುಜಿಯವರಿಂದ ಪರಿಹಾರ ಕಂಡುಕೊಂಡಂತಹ ದಂಪತಿಗಳ ಮಾತುಗಳನ್ನು ನೀವು ಒಮ್ಮೆ ಕೇಳಿ. ಬಹಳ ಖುಷಿಯಾಗುತ್ತೆ ಗುರುಜಿಯವರ ಬಗ್ಗೆ ಮಾತಾಡೋದಕ್ಕೆ. ಇವತ್ತು ನಮಗೆ ಸ್ವಂತ ಮನೆ, ಸ್ವಂತ ಉದ್ಯೋಗ, ಜೊತೆಗೆ ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಗುರುಜಿಯವರೇ. ನಾನು ಸ್ವಂತವಾಗಿ ಒಂದು 2-3 ಬಿಸ್ನೆಸ್ ಮಾಡಿದ್ದೆ, ಅದರಲ್ಲಿ ತುಂಬ ಲಾಸ್ ಆಯಿತು. ಅದರಿಂದ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಸಾಲಗಾರು ಮನೆ ಹತ್ರ ಬಂದು ಕಾಟ ಕೊಡೋದಕ್ಕೆ ಶುರು ಮಾಡಿದರು. ನಮ್ಮ ಮನೆ ಅಕ್ಕಪಕ್ಕ ಜನಗಳ ಎದುರುಗಡೆ ನನಗೆ ತುಂಬ ಮರ್ಯಾದೆನೇ ಹೋಗ್ತಿತ್ತು. ನಾನು ಒಂದೊಂದ್ಸಲ ಎಷ್ಟೋ ಸಲ ಮನೆಯಿಂದ ಆಚೆ ಬರ್ದೇ ನಾನು ಇಲ್ಲ ಅಂತ ಸುಳ್ಳು ಹೇಳು ಅಂತ ಹೇಳಿಬಿಟ್ಟು ಬಾಗಿಲು ಹಾಕೊಂಡು ಒಳಗಡೆ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಇದರಿಂದ ತುಂಬ ನೊಂದು ಬೆಂದೋಗಿ ಈ ಜೀವನನೇ ಬೇಡಪ್ಪ ಅಂತ ಬೇಸರ ಆಗಿಬಿಟ್ಟಿತ್ತು ನನಗೆ. ಇದರಿಂದ ಇವ್ರಿಗೂ ನನಗೂ ಜಗಳನೇ ನಡೀತಾ ಇತ್ತು, ತುಂಬಾ ಜಗಳ ಆಗ್ತಾ ಇತ್ತು. ಮನೇಲಿ ನೆಮ್ಮದಿನೇ ಇರಲಿಲ್ಲ. ಬೆಳಗಾದರೆ ಸಾಲದವ್ರ ಕಾಟ. ಈಗ ಇರುವಾಗಲೇ ನನ್ನ ಫ್ರೆಂಡ್ ಒಬ್ಬರು ಬಂದು ಗುರುಜಿಯವ್ರನ್ನ ಭೇಟಿ ಮಾಡಿಸಿದ್ರು. ಅವರು ನಮಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ಪರಿಹಾರ ಮಾಡಿಕೊಂಡ್ವಿ. ಇವಾಗ ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವು ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ಪಡ್ಕೊಂಡಿದ್ದೀವಿ. ಇವಾಗ 4 ಜನ ಕೆಲಸ ಕೊಡೋಷ್ಟು ಮಟ್ಟಿಗೆ ಬೆಳ್ಕೊಂಡಿದ್ದೀವಿ. ನಾವು ಮನೆ ಮಠ ಎಲ್ಲನೂ ಕಳ್ಕೊಂಡಿದ್ವಿ. ಇದನ್ನ ಇದೆಲ್ಲ ನಮಗೆ ಮತ್ತೆ ಸಿಕ್ತು ಗುರುಜಿಯವರಿಂದ. ಗುರುಜಿಯವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮತ್ತೊಮ್ಮೆ ಗುರುಜಿಗೆ ನಮ್ಮ ಧನ್ಯವಾದಗಳು.